ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜೂತ. ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ದರ್ಶನ್ ಅವ್ರ ಕುರಿತಾಗಿ ನಾಡಿನ ಪ್ರಖ್ಯಾತ ಪತ್ರಿಕೆಗಳು, ಪ್ರಖ್ಯಾತ ಮೀಡಿಯಾಗಳು ಚರ್ಚೆ ಮಾಡ್ತಾನೆ ಇದ್ದಾವ. ಈಗ ಬಳ್ಳಾರಿ ಜೈಲಿಗೂ ಅವರು ಕಳಿಸುವಂಥದ್ದು ನಡೆದದ. ಒಂದು ಆಕಸ್ಮಿಕನೋ ಪೂರ್ವಯೋಜಿತನೋ ಅತಿಯಾದಂಥ ಹಿಂಸೆಯಿಂದನೋ ಒಂದು ತಪ್ಪು ಮಾಡಿದ ಜೀವನದಲ್ಲೇ ದರ್ಶನ್. ಇದು ಮೊದಲನೇ ತಪ್ಪಂತೂ ಅಲ್ಲ, ಮೇಲ್ಮೇಲೆ ಮಾಡುವಂಥ ತಪ್ಪು. ಒಬ್ಬ ಖಳನಾಯಕ ನಟನ ಮಗನಾಗಿ ಹುಟ್ಟಿದಂಥ ನಮ್ಮ ದರ್ಶನ್ರವರು ನಿಜವಾಗಿಯೂ ಖಳನಾಯಕರಾದ್ರ, ಅಲ್ಲಿಯ ವ್ಯವಸ್ಥೆ ಅವರನ್ನು ಖಳನಾಯಕನನ್ನಾಗಿ ಮಾಡ್ತಾ, ನಾಯಕನಾಗಿ ನಟಿಸುವಂಥ ಈ ವ್ಯಕ್ತಿ ಖಳನಾಯಕ ಯಾಕಾದ? ಇವತ್ತಿನ ಫಿಲ್ಮ್ ಇಂಡಸ್ಟ್ರಿ ನಿಜವಾಗಿಯೂ ದುಡ್ಡಿದ್ದವರ, ಖಳನಾಯಕರ, ಸುಳ್ಳು ಹೇಳುವವರ ಗುಂಪುಗಳು ಕೂಡಿದಾನೆ ಅಲ್ಲೇ. ಯಾಕಂದ್ರೆ ಒಂದು ಕಾಲಕ್ಕೆ ನಾವು ಎಷ್ಟು ಆದರ್ಶಗಳನ್ನ ಇಟ್ಕೊಂಡಂಥವ್ರು ನಾಯಕರ ಬದಲಾಗಿ, ರಾಜ್ಕುಮಾರ್ ಅಂದರೆ ಒಂದು ಆದರ್ಶ ನಮಗ. ತಪ್ಪಾಗಿರ್ಬೋದು ಇಲ್ಲಂತಲ್ಲ, ತೆರೆಯ ಮರೆಯಲ್ಲಿ ತಪ್ಪಾಗಿ ಆಗ್ತಾವೆ, ಪ್ರತಿಯೊಬ್ಬ ಮನುಷ್ಯರು ತಪ್ಪಾಗ್ತಾವೆ, ದೇವರಲ್ಲೂ ತಪ್ಪಾಗ್ತಾವೆ, ಮನುಷ್ಯರಲ್ಲೂ ತಪ್ಪಾಗ್ತಾವೆ, ಗಾಂಧೀಜಿಯವರು ತಪ್ಪು ಮಾಡಿದ್ರೆ ಮಹನೀಯರಲ್ಲಿ ತಪ್ಪಾಗ್ತಾ ಇರ್ತಾವೆ ಇಲ್ಲಂತಲ್ಲ. ಆದರೆ ತಪ್ಪುಗಳನ್ನು ತಿದ್ದುಕೊಂಡು ಅವರು ಮಹಾಮಾನವರಾಗ್ತಾರೆ, ದೇವಾನು ದೇವತೆಗಳಾಗ್ತಾರೆ. ಇಲ್ಲೇ ನಮ್ಮ ದರ್ಶನ ತಪ್ಪಿನ ಮೇಲೆ ತಪ್ಪು, ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋದ. ಇದಕ್ಕೆ ಸ್ವತಃ ಅವರು ಬೆಳೆದು ಬಂದ ವಾತಾವರಣ, ಯಾಕಂದರೆ ಅವ್ರ ತಂದೆ ಅವ್ರ ನಿಜವೊಂದಲ್ಲೇ ಒಬ್ಬ ನಾಯಕನಾಗಿ ಬದುಕಿದವರು. ಇವತ್ತು ಅವ್ರು ನೆನೆಸ್ಬೇಕಾಗ್ತದೆ ನಾವು, ಇವತ್ತು ಅವ್ರನ್ನ ನಾವು ಟೀಕಿಸೋದು ಭಾಳ ಸುಲಭ ಇಲ್ಲಂತಲ್ಲ. ಆದರೆ ಇದು ಈಗ ಆಗೋದಕ್ಕೆ ಯಾರು ಕಾರಣರು ಅನ್ನೋದು ಅಷ್ಟು ಇವತ್ತು ಚರ್ಚೆ ವಿಷಯ ಆಗ್ಯದ. ಯಾಕಂದರೆ ಮಹೋನ್ನತ ಎತ್ತರಕ್ಕಿದ್ದಂಥ ಒಬ್ಬ ವ್ಯಕ್ತಿ ಏಕದಮ್ ಪಾತಾಳಕ್ಕೆ ಹೋಗಿ ಮುಟ್ತಾ ಇದ್ದಾನೆ ಇವತ್ತು. ಅದು ಅದರಲ್ಲೂ ಜೈಲಿನಲ್ಲೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತನ್ನದೇ ಆದ ಓದು ಬರಹ ಒಂದು ವಿಶಿಷ್ಟವಾದ ವ್ಯಕ್ತಿತ್ವದಿಂದ ಮನುಷ್ಯ ಜೈಲಿನ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನಪ್ಪ, ನಾವು ತಪ್ಪು ಮಾಡಿದ್ದೀವಿ ಅವ್ರನ್ನ ಒಳಗಾಕಿ ಅನ್ನುವಂಥ ಮನಸ್ಸು ಬರಬೇಕಾಗಿದ್ದು. ಇಷ್ಟಲ್ಲ ದರ್ಶನ್ ಅವ್ರ ಬದಲಾಗಿ ತಪ್ಪಾಗ್ಯದ, ಕೊಲೆಯಾಗಿ ಹೋಗ್ಯದ, ಆದರೆ ಇವ್ರು ಇನ್ವಾಲ್ವ್ ಇದ್ದಾರೆ ಅಂತ ಇಲ್ಲಿವರೆಗಿನ ಎಲ್ಲ ತನಿಖೆ ಅಂತ ಹೊರಗೆ ಬರ್ತಾ ಇದೆ. ಇರಲಿ, ತಪ್ಪನ್ನು ಸರಿ ಕ್ಷಮಿಸ್ಬೋದೇನೋ, ಅಪರಾಧ ತಪ್ಪಂತಲ್ಲ ಅಪರಾಧ ಕ್ಷಮಿಸ್ಬೋದೇನೋ, ಆದರೆ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕಲ್ಲ. ಒಬ್ಬ ಇವತ್ತು ನೋಡ್ರಿ ಆರ್ಥಿಕವಾಗಿ ಬದ್ದಿರ್ತಾನೆ, ಒಳ್ಳೆಯ ಶಿಕ್ಷಣ ಪಡ್ಕೊಂಡಂಥ ವ್ಯಕ್ತಿ ಅಂತ ಅನಿಸ್ತಾನೆ. ಒಂದು ಪಡೆದೇ ಇದ್ದರೂ ಸಹಿತ ಅವ್ನ ವ್ಯಕ್ತಿ ಬದುಕಿನ ಬಗ್ಗೆ ನಾವು ಭಾಳ ಚರ್ಚೆ ಮಾಡದೆ ಹೋದರು ಸಹಿತ, ಒಳ್ಳೊಳ್ಳೆ ಅಲ್ಲಿ ನಾಯಕರ ಜೊತೆಗೆ ವಿಮರ್ಶಕರ ಜೊತೆಗೆ ಅದೇ ಕಾಲಕ್ಕೆ ಸಾಹಿತಿಗಳ ಜೊತೆ ಸಂಪರ್ಕ ಮಾಡಿದ ಈ ವ್ಯಕ್ತಿ ಇವತ್ತು ಸಾಕಷ್ಟು ಬದಲಾವಣೆ ಆಗಬೇಕಾಗಿತ್ತು. ಯಾಕಂದರೆ ದರ್ಶನ ನೋಡಿಕೊಂಡು ಅನೇಕ ವ್ಯಕ್ತಿಗಳು ಬದಲಾಗುವಂಥ ವ್ಯಕ್ತಿತ್ವ ಅವರು ಸೆಲೆಬ್ರಿಟಿ ಈಸ್. ರಾಜ್ಕುಮಾರ್ ಅವರು ನೋಡೆ, ಅವ್ರ ಬಂಗಾರದ ಮನುಷ್ಯನ ಹುಡುಗಿಂದ ಎಷ್ಟೋ ಜನ ಬಂಗಾರದ ಮನುಷ್ಯರಾಗಿದ್ದು ನಾವು ನೆನಪಿಸ್ಕೊಂಡ್ರೆ ಇವತ್ತು ಖುಷಿ ಅನಿಸ್ತು. ವಿಷ್ಣುವರ್ಧನ್ ಅವ್ರ ಬಗ್ಗೆ ಏನೂ ಟೀಕೆ ಟಿಪ್ಪಣಿಗಳಿರಲಿ, ಅವ್ರ ಬಗ್ಗೆನೂ ಅಭಿಮಾನಿಗಳು ಸಾಕಷ್ಟು ಇದ್ದರು. ಅನೇಕ ತಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಂಡ್ರು. ದರ್ಶನರಂದರೂ ಆಗಿದ್ದಾರೆ ಇಲ್ಲಂತಲ್ಲ, ನಾಯಕ ನಟನಾಗಿ ತೆರೆಯ ಮೇಲೆ ಏನವ್ರ ಪಾತ್ರ ಇರ್ತಿತ್ತು ಅದು ಅದ್ಭುತ ಅಂತ ನಾವು ನೋಡಿ ಕೆಲವೊಂದು ಪಾತ್ರಗಳಲ್ಲಿ. ಇನ್ನು ಕೆಲವು ಕಡೆ ಆ ಚಿತ್ರದಲ್ಲಿ ಒಬ್ಬ ನಾಯಕನಾಗಿ ಖಳನಾಯಕನ ಸದಿ ಬಿಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಅವರನ್ನು ಒಬ್ಬನೇ ಎದುರಿಸುವಂಥದ್ದು, ಐರಾವತ ಆ ರಥ ಈ ರಥ ಅಂತ ಹಾಗೆ. ಇಲ್ಲೇ ನಾವು ಇದನ್ನು ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಪ್ಪ, ಇಂಥ ಒಬ್ಬ ನಾಯಕನಾಗೆ ಕೆಟ್ಟದ್ದನ್ನು ಸಂವಾರ ಮಾಡೋದಕ್ಕೆ ಒಂದು ಅಸ್ತ್ರಪ್ಪ, ನಮ್ಮ ಸಿನಿಮಾ ಇಂಡಸ್ಟ್ರಿನು ಕೆಲವೊಂದು ತಪ್ಪು ಮಾಡ್ತಾ ಇದ್ದೇನು ಅಂತ. ಯಾಕಂದ್ರೆ ಇಂಥ ಒಬ್ಬ ಇವರು ನಾಯಕರು, ಈ ನಾಯಕರನ್ನು ಒಳ್ಳೆ ರೀತಿಯಲ್ಲಿ ತಯಾರು ಮಾಡಬೇಕಾಗಿತ್ತು ನಮ್ಮ. ಆದರೆ ಪರಿಹಾರ ಏನಪ್ಪ ಅಂದರೆ ಕೆಟ್ಟದಕ್ಕೆ ಅದನ್ನು ಕೊಂದು ಹೋಗುವಂಥದ್ದು, ಅದನ್ನು ನಾಮಾವಶೇಷ ಮಾಡುವಂಥದ್ದು ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಅದೇ ನೆನೆಯಲ್ಲಿ ಇವರು ಅನೇಕ ಚಿತ್ರಗಳಲ್ಲಿ ಇವರು ಆ ಪಾತ್ರ ಮಾಡ್ತಾ ಮಾಡ್ತಾ ಬಂದು ಆ ಭ್ರಮೆಯಲ್ಲೇನು ಉಳಿದ್ರೆ ಅಂತ. ಸರ್, ನಾಯಕ ಏನು ಬಡಿದ್ರು ಹೊಡೆದ್ರು ಮಾಡಿದ್ರು ಕೊಂದು ನಡೀತದೆ, ಭಾರ ಮಾಪ್ ಆಗ್ತಾನ ಅನ್ನುವಂಥ ಮನೋಸ್ಥಿತಿ ಬೆಳೆಸ್ಕೊಂಡ್ರೆ ಹೆಂಗೆ ಅಂದರೆ, ರೇಣುಕಾ ಸ್ವಾಮಿಯವ್ರ ಮೇಲೆ ಮಾಡಿದಂಥದ್ದನ್ನು ರೇಣುಕಾ ಸ್ವಾಮಿ ಮಾಡಿದ್ದು ಸರಿ ಅಂತಲ್ಲ. ಇಲ್ಲ, ರೇಣುಕಾ ಸ್ವಾಮಿ ಕಳಿಸಿದ್ದ ಅವು ವಿಜುವಲ್ಸ್ ಆಗಿರ್ಬೋದು, ವೀಡಿಯೋಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಪವಿತ್ರ ಗೌಡರ ಕುರಿತಾಗ ದರ್ಶನ್ ಮತ್ತು ಪವಿತ್ರ ಗೌಡರಕ್ಕೆ ಮಧ್ಯದಲ್ಲಿದ್ದಂಥ ಸಂಬಂಧ ನಮಗೆ ಲಿಮಿಟಿರಲ್ಲ, ಅವ್ರು ವೈಯಕ್ತಿಕವಾಗಿ ಬಿಟ್ಟಿರ್ತದ್ದು. ವಿಜಯಲಕ್ಷ್ಮಿ ಅವ್ರ ಮಿಸ್ಸಸ್ ದರ್ಶನ್ ಜೊತೆಗೆ ಅವ್ರು ವೈಯಕ್ತಿಕ ಇದ್ದರೂ ಕೆಲವೊಂದಿಷ್ಟು ನಾವು ಚರ್ಚೆ ಮಾಡಬೇಕಾಗ್ತದೆ ಸಾರ್ವಜನಿಕ ಆದಾಗ. ಅವರಿಬ್ಬರು ನನಗೆ ಒಂದು ಒಳ್ಳೆಯದನ್ನು ಮಾಡಬೇಕು, ಕೂಡಿಸ್ಬೇಕು ಅಂತ ಹೋದರು, ಏನೇನೋ ಗತಿಗಳು ಬರ್ತಾ ಇದ್ದವು. ಈ ಸಂದರ್ಭದಲ್ಲೇ ಒಬ್ಬ ಜಂಟಲ್ಮನ್ನಾಗೆ ದರ್ಶನ್ ಬಿಹೇವಿಯರ್ ಮಾಡೋಕ್ಕೆ ಸಾಧ್ಯತಿಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ, ದರ್ಶನ್ ಒಬ್ಬ ತಿಳುವಳಿಕೆದಂಥವ್ರ ಒಂದೇ ಅವರು ಸ್ವತಃ ತಿಳುವಳಿಕೆ ಇಲ್ಲಾಂದ್ರು ಸುತ್ತಮುತ್ತ ವಾತಾವರಣ ಹೆಂಗದಪ್ಪ ಅಂದ್ರೆ ಎಲ್ಲ ತಿಳುವಳಿಕೆ ಕೊಡುವಂಥದ್ದು. ಇಡೀ ರಾಜ್ಯದ ಜನತೆಯನ್ನು ಮನಸ್ಸು ಪರಿವರ್ತನೆ ಮಾಡುವಂಥ ಒಂದು ಕೇಂದ್ರ ಗಾಂಧಿನಗರ,
ಅಲ್ಲಿ ರೈಟರ್ಗಳಿದ್ದಾರೆ ಹೇಳಿ ನಿಮಗೆ ಇದಾಗಲೇ, ಅಲ್ಲಿ ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಎಷ್ಟೋ ಜನ ಬುದ್ಧಿವಂತರಿದ್ದಾರೆ, ಈ ನಾಡಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡೋದಕ್ಕೆ ಸತತ ಪ್ರಯತ್ನ ಮಾಡುವಂಥ ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆ ರೇಣುಕಾಸ್ವಾಮಿ ಇವರ ಕುರಿತ ಪವಿತ್ರ ಕುರಿತಾಗಿ ಅಶ್ಲೀಲವಾದಂಥ ಅಸಭ್ಯವಾದಂಥ ವರ್ತನೆಗಳನ್ನು ಒಂದು ಸಿಂಪಲ್ಲ ಏನೂ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅಟ್ಯಾಕ್ ಯಾಕೆ ಮಾಡಿಸಲಿಲ್ಲ ಅವರು, ಅಥವಾ ಅವ್ರ ಮೇಲೆ ಕೇಸನ್ನು ಯಾಕೆ ಹಾಕಲಿಲ್ಲ? ಒಂದು ಮಧ್ಯೆ ದೊಡ್ಡ ಅಪರಾಧ ತಪ್ಪದು. ಯಾಕಂದರೆ ನಾವು ಕಾನೂನು ಕೈ ತೆಗೆದುಕೊಳ್ಳೋದಲ್ಲ, ನಮ್ಮ ಸಂವಿಧಾನ ಅದನ್ನು ಕಲಿಸುವುದಿಲ್ಲ. ನಾವು ಏನೋ ಇದ್ದರು ಇಲ್ಲಿ ಪೊಲೀಸ್ ವ್ಯವಸ್ಥೆ ಅದ, ಇಲ್ಲಿ ಸಿಸ್ಟಮ್ ಅದ, ಆ ಸಿಸ್ಟಮ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದರಿಂದ ಆಗದೇ ಇದ್ದಾಗ ಕಾನೂನುಗಳಿದ್ದಾವ, ಕೋವಿಡ್ ಅದ, ಆ ಥರ ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಯಿತು ಬಿಡಪ್ಪ, ತಿಳಿದೇನೋ ತಿಳಿದನೋ ಅವರ ಸುತ್ತಮುತ್ತಿದ್ದಂಥ ಪರಿಸರ, ಅದರಲ್ಲೂ ರೌಡಿಗಳ ಸಂಘನೆ ಇವ್ರ ಜೊತೆಗೆ ಈಗಲೂ ನೋಡೋಲ್ಲ ಬ್ಯಾರಕ್ಕೆ ಹೊರಕ್ಕೆ ಗೊತ್ತಂದ್ರೆ ಎಲ್ಲ ರೌಡಿಗಳ, ಅವ್ರ ಹೆಸರು ಹೇಳೋ ಸಹಿತ ಅವು ಏನಪ್ಪ ಅಂದ್ರೆ ಅಸಭ್ಯತನ ಅನ್ನಿಸ್ತದೆ. ಅಂಥ ರೌಡಿಗಳಲ್ಲಿ ಜೈಲಿನಲ್ಲಿ ಇನ್ನು ಹೊರಗಂತೂ ಯಾರೀತಿ ಇರಬಾರ್ದು. ಈ ರೌಡಿಗಳ ಜೊತೆ ಬಂದಾಗ ಸಹಜವಾಗಿ ಅದೇ ವಿಚಾರ ಬರ್ತದೆ ರೀ, ಕಡಿ ಹೊಡಿ ಹಿಡಿ ಬಡಿ ನಡಿ. ಇದರ ಪರಿಣಾಮ ಇವತ್ತು ದರ್ಶನ ಅನುಭವಿಸ್ತಾ ಇದ್ದಾರೆ, ಜೈಲ್ದಲ್ಲಿದ್ದಾರೆ, ಶಿಕ್ಷೆಗೆ ಒಳಗಾಗುವಂಥ ಸಂದರ್ಭದಲ್ಲಿ ಜೈಲ್ದಲ್ಲೂ ಅದ ಮುಂದುವರೆದಪ್ಪ ಅಂದ್ರೆ ಇವ್ರ ಮಾನಸಿಕ ಸ್ಥಿತಿ ಏನಿರಬೇಕು ಅಂತ. ಇವ್ರು ಯಾಕೆ ಬದಲಾಗ್ತಾ ಇಲ್ಲ? ಮತ್ತು ಇಂಥವ್ರು ಅನೇಕ ಇದ್ದಾರೆ ಅಲ್ಲಿಲ್ಲ ಅಂತಾರೆ, ಕೆಲವೊಂದು ಸ್ವರ್ಗ ಬಂದಿದ್ದಾಗ ಕೆಲವೊಂದು ಸಣ್ಣ ಉಳಿದ್ಬಿಟ್ಟಿದ್ದಾವೆ. ಆದರೂ ಇದರಿಂದಾಗಿ ಅವ್ರ ಕುಟುಂಬಗಳು ಸಾಕಷ್ಟು ಹಾನಿಯಾಗಿದೆ. ದರ್ಶನ್ರವ್ರು ಹಾನಿಯಾಗಿದೆ, ಪೆಟ್ಟಾಗಿದೆ. ಕುಮಾರಸ್ವಾಮಿ ಅದು ನಮ್ಮ ಯಾರೋ ರೇಣುಕಾಸ್ವಾಮಿ ಅವರನ್ನು ಈ ಕೊಲೆ ಮಾಡಿದ್ರಿಂದ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೋ, ಇಷ್ಟೆಲ್ಲ ಇದ್ದಾಗೂ ಸಹಿತ ಶಿಕ್ಷೆ ಆಗೋದು ಫಿಕ್ಸ್ ಅಂತ ಅಂದಾಗೂ ಸಹಿತ ಇವರು ಈ ರೀತಿಯಾಗಿ ಬಿಹೇವ್ ಮಾಡಿದರು. ಯಾಕಂದರೆ ಇಲ್ಲಿ ಇವ್ರಿಗೆ ಸಪೋರ್ಟ್ ಮಾಡಿದಂಥವ್ರು ಸಹಿತ ಹೊರಗೆ ಬರೋಂಥ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಸೆಲೆಬ್ರಿಟಿ ಮೇಲೆ ಎಲ್ಲರದ್ದು ಕಣ್ಣು ಇರ್ತದೆ, ಅದರಲ್ಲೂ ಮೀಡಿಯಾದ ಕಣ್ಣಂತಿ ಕ್ಷಣ ಕ್ಷಣಕ್ಕೂ ಇರ್ತದೆ. ಅಟ್ಲೀಸ್ಟ್ ಅದಕ್ಕಾದರೂ ಅಂಜಿ ತಮ್ಮ ವರ್ತನೆ ಬದಲಾವಣೆ ಮಾಡ್ಕೋಬೇಕಾಗಿತ್ತಲ್ಲ. ಜೈಲಿನಲ್ಲಿ ಇದ್ದಲ್ಲೇ ಆದರೂ ಸಹಿತ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು ಒಳಗೆ ಅವರು ಈ ಗುಂಡಾಗಳ ಜೊತೆಗೆ ಈ ರೌಡಿಗಳ ಜೊತೆಗೆ ಇವ್ರ ಸಂಪರ್ಕ ಯಾಕೆ ಅಂತ. ನೇರವಾಗಿ ಮನವಿ ಮಾಡ್ಕೊಂಡಿದ್ರು ಇತ್ತು, ಮೌನವಾಗಿ ಯಾವುದೋ ರೀತಿ ನಡೀತಾ ಇತ್ತು. ಅದು ಇವರು ತಾವು ಬದಲಾವಣೆಗೆ ಒಂದು ಪುಸ್ತಕ ಕೊಂಡು ಓದುವಲ್ಲೇ ಮತ್ತೆ ನೋಡುವಲ್ಲೇ ಅದನ್ನು ಕಳಿಲಾರದ ಇಂಥ ತಪ್ಪುಗಳು ಮಾಡಿ ರೌಡಿಗಳ ನಡುಕ ಮತ್ತು ಅಲ್ಲಿಯೂ ರೌಡಿಗಳಿಗೆ ತಿಕ್ಕಾಡ ಅಲ್ಲೇ ವಿಶೇಷವಾಗಿ ಇಬ್ಬರು ರೌಡಿಗಳು ಗ್ರೂಪ್ ಬರ್ತದೆ. ವಿಲ್ಸನ್ ಗಾರ್ಡನ್ ಅನ್ನುವಂಥ ನಾಗ, ವಿಲ್ಸನ್ ಗಾರ್ಡನ್ ನಾಗ ಅನ್ನುವಂಥ ಮತ್ತು ಇನ್ನೊಬ್ಬ ಬೇಕರಿ ರಘು ಅಲ್ಲಿ ಗುಂಪುಗಳಿದ್ದಾವೆ ಜೈಲಿನಲ್ಲಿ. ಜೈಲುಗಳು ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡೋ ಕೇಂದ್ರ ಆಗಬೇಕು. ಅಲ್ಲಿ ಗುಂಡಾಗಳ ಕೊಲೆಗಡಗಳು ಎಲ್ಲರೂ ಅಲ್ಲಿದ್ದಾರೆ, ಅವ್ರು ತಿದ್ದುದು ಅಲ್ಲದು ಅವ್ರಿಗೆ ಇನ್ನೂ ಅನುಗ್ರಹಗಳು ಮಾಡಿಕೊಟ್ಟು ಇನ್ನೂ ತಪ್ಪುಗಳಾಗುವಂಗೆ ಮಾಡುವಂಥ ಈ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಅಲ್ಲದ ಇದು ಇವತ್ತಿದ್ದಲ್ಲ ನಿರಂತರ ನಡೆದಿನ ಇದೆಲ್ಲ ಜೈಲುಗಳಲ್ಲಿ ಹೋದಂತೇಳಿ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಂದಾಗ ಸರ್ಕಾರ ಸಹಿತ ಇವತ್ತು ಏನು ಡಿಸಿಷನ್ ತೋರಿಸ್ತದೆ ತೋರಿಸ್ತದೆ. ಬಟ್ ಈಗ ನಾವು ಕೇಳೋದು ಏನಪ್ಪ ಅಂದರೆ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡಿಸುತ್ತಿರುವಂಥ ಕೊಡುವಂತಹ ದರ್ಶನ್ ಇವತ್ತು ಈ ತಪ್ಪುಗಳನ್ನ ಯಾಕೆ ಮಾಡ್ತಾ ಇದ್ದಾರೆ, ಮತ್ತೊಮ್ಮೆ ಹೊರಸೆ ಹಾಕಿ ತಿಂತ ಇದ್ದಾರೆ, ಮತ್ತೆ FIR ಗಳು ಮತ್ತೆ FIR ಮೇಲೆ FIR ಗಳು ತಪ್ಪಿರುವಂಥ ತಪ್ಪುಗಳು, ಗಾಯದ ಮೇಲೆ ಗಾಯ ಅಂದರೆ ಗಾಯ ಮಾಯುದಿಲ್ಲ ಏನಂತ ಅಂದ್ರೆ ಶಿಕ್ಷೆ ತೊಗೊಂಡ್ಬಿಡೋದೆ ಅವ್ರ ಮನಸ್ಸಿನ ಸ್ಥಿತಿ ಬಂದುಬಿಟ್ಟದನ, ಯಾಕೆ ಹಿಂಗಾದರು? ಇದಕ್ಕೆ ನಾವಿವತ್ತೆಲ್ಲರೂ ವಿಚಾರವಾದಿಗಳಾಗಿರ್ಬೋದು, ಈ ಸಮಾಜ ಕಟ್ಟೋರಾಗಿರ್ಬೋದು, ಸೋಷಿಯಲ್ ಥಿಂಕರ್ ಆಗಿರ್ಬೋದು, ಪೊಲಿಟಿಕಲ್ ಥಿಂಕರ್ ಆಗಿರ್ಬೋದು, ಅದಕ್ಕಿಂತ ಹೆಚ್ಚು ಆರ್ಥಿಕ ಥಿಂಕರ್ ಆಗಿರ್ಬೋದು, ಇಲ್ಲರಿ ದುಡ್ಡಿಲ್ಲದ ಕಮಿಷನ್ ತಪ್ಪು ಮಾಡ್ತಾನೆ, ಇದೆಲ್ಲ ಅದಲ್ರಿ ದುಡ್ಡು ಅದ ಏನು ಏನು ಬೇಕೆಲ್ಲ ಒಯ್ಬೋದು, ಆದರೂ ಯಾಕೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾನೆ, ಹೆಚ್ಚು ದುಡ್ಡು ಆದರೂ ಹಿಂಗೆ ಆಗ್ತದೆ. ಇದೆಲ್ಲನೂ ಇವತ್ತು ನಾವೆಲ್ಲರೂ ನಿಂತು ಕುಂತು ಚರ್ಚೆ ಮಾಡಬೇಕಾಗಿದೆ. ಇಂಥ ತಪ್ಪುಗಳು ಆಗಬಾರ್ದಪ್ಪ ಅಂತ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಇಡೀ ಒಂದು ರಾಜ್ಯದ, ಇವತ್ತು ಕನ್ನಡದಲ್ಲಿದ್ದಾರೆ, ಅದು ಮತ್ತೊಂದು ಭಾಷೆಯಲ್ಲಿ ಇರಲಿ, ಅಲ್ಲಿಯ ಜನರ ಒಂದು ಸಂಸ್ಕೃತಿಯ ಸಂಕೇತ. ಇವರೆಲ್ಲರನ್ನು ಬದಲ ಮಾಡುವಂಥ ಒಬ್ಬ ವ್ಯಕ್ತಿ ಇನ್ಡೈರೆಕ್ಟ್ಲಿ ಮನಸ್ಸಿನಲ್ಲಿ ಹೊಕ್ಕೊಂಡು ಇವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ಒಬ್ಬ ಎಲ್ಲರನ್ನೂ ನಾಯಕರನ್ನಾಗಿ ಮಾಡುವಂಥ ಮನೋವೃತ್ತಿ ಈ ನಟರಲ್ಲಿರ್ತದೆ. ಇವರು ನಟರು ನಾಯಕರಾಗ್ತಾರೆ, ಜೊತೆಗೆ ದೊಡ್ಡ ಪ್ರವಾದಿಗಳಾಗ್ತಾರೆ, ಗುಂಡಾಗಳಾಗ್ತಾರೆ, ಏನಾಗೋದಿಲ್ಲ, ಡಾಕ್ಟರ್ ಆಗ್ತಾರೆ, ಎಲ್ಲನೂ ಹಾಗೆ ಆಯಾ ಕ್ಷೇತ್ರದ ಜನರನ್ನು ಜಾಗೃತಿ ಮಾಡುವಂಥದ್ದು, ಅವರನ್ನು ವಿಚಾರ ಶಕ್ತಿ ಬೆಳೆಸುವಂಥದ್ದು, ಒಳ್ಳೆಯ ಬದುಕನ್ನು ಮಾಡುವಂಥದ್ದು, ಕೂಡಿಗೆ ಹೋಗುವಂಥ ಮೆಸೇಜನ್ನು ಕೊಡ್ತಾ ಇರ್ತಿರ್ತಾರೆ. ಇಂಥವ್ರು ಇವತ್ತು ಈ ಗುಂಡಾಗಳ ಜೊತೆಗೆ ಅದರಲ್ಲೂ ಈಗ ಹೇಳಿದ್ದೆ ಜಸ್ಟ್ ವಿಲ್ಸನ್ ಗಾರ್ಡನ್ ನಾಗ್ ಅನ್ನೋಂಥ ಒಂದು ಸೈಕಲ್ ರವಿ ಅಂತ ಅವ್ರ ಹೆಸರು ನೋಡಿದ್ರು ಮೇಲಪ್ಪ ಇವ್ರ ಹೆಸರುಗಳು ಅಂತ. ಎಷ್ಟು ಭೀಕರದ ಹೆಸರುಗಳು, ಅದರ ಬದುಕು ಎಷ್ಟು ಭೀಕರಾಗಿದೆ. ಇವರೆಲ್ಲರೂ ಯಾಕೆ ಹಿಂಗಾದರು? ಮತ್ತು ಇವರು ಸಹವಾಸ ಅಂದ್ರೆ ಇವತ್ತು ದರ್ಶನಿ ಹಂತಕ್ಕೆ ಬಂದರು, ಅಥವಾ ದರ್ಶನ ಸಹವಾಸ ಮಾಡಿ ಅವ್ರು ಈ ಹಂತಕ್ಕೆ ಬಂದರು ಅಂತ. ಯಾಕಂದ್ರೆ ದುಡ್ಡು ಸಿಗ್ತದೆ ಮನುಷ್ಯ ಬಡತನಕ್ಕೆ, ಏನಾದರೂ ಕೆಲಸ ಮಾಡ್ತಾ ಇರ್ತಾನೆ, ಏನಾದರೂ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಇಲ್ಲೇ ಪವಿತ್ರಗೌಡ ಅಥವಾ ದರ್ಶನ್ ಅದು ಇವರ ದರ್ಶನತೆ ದುಡ್ಡು ವಯಸ್ಸು ಪ್ರಭಾವ ಇವೆಲ್ಲ ಇರೋದ್ರಿಂದ ಪವಿತ್ರಗೌಡ ಸರವಾಗಿ ಇವರು ಏನು ಒಂದು ಹೆಜ್ಜೆ ಇಟ್ಟಿದ್ದು ಅದು ಸರಿಯೋ ತಪ್ಪೋ ಬೇರೆ ವಿಷಯ.
ಆದರೆ ಅದನ್ನು ಸರಳವಾಗಿ ಮುಗಿಸ್ಬೋದಾಗಿತ್ತು. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೇನು ಮಾಡಿ. ಇವತ್ತು ನೋಡ್ರಿ, ಏನಂದರೆ ಇವ್ರಿಗೆ ಜೈಲ್ದಲ್ಲಿ ಎಲ್ಲ ಸೌಕರ್ಯ ಒದಗಿಸಿ ಕೊಡ್ತಾ ಇದ್ದಾರೆ ಈ ಪೊಲೀಸ್ ವ್ಯವಸ್ಥೆ. ಮತ್ತು ಇವ್ರು ಹೇಳಿದರೆ ಅವ್ರನ್ನ ತಂದು ಅದು ಎನ್ಕ್ವೈರಿ ಮಾಡಿಸಿ ಕೇಸ್ ಮಾಡದೇ ಇರ್ತಿದ್ರ, ಇಲ್ಲ ಹೆಸರು ಕೇಳ್ತದ, ಮತ್ತು ಈಗೇನು ಕೇಳ್ತಿ ನಿಮ್ದು ಏನಾಯ್ತು, ಇಲ್ಲ ರಾಜ್ಯ ಎಲ್ಲ ಇಡೀ ದೇಶ ನೋಡ್ಲಿಕ್ಕತ್ತದ ದರ್ಶನರ ಎಂಥ ದರ್ಶನಪ್ಪ ಈ ಮನುಷ್ಯ ಅಂತಾರೆ. ಅದಕ್ಕಾಗಿ ಇದೊಂದು ಪಾಠ ಆಗ್ಬೇಕಾಗಿದೆ ನಮಗೆಲ್ಲರಿಗೂ, ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಪಾಠ ಆಗ್ಬೇಕಾಗ್ಯದ, ನಮಗೆ ಪಾಠ ಆಗ್ಬೇಕಾಗ್ಯದ, ಜನಸಾಮಾನ್ಯಕ್ಕೆ ಪಾಠ ಆಗ್ಬೇಕಾಗ್ಯದ. ದರ್ಶನ ಎಲ್ಲ ಇದ್ದು ತಪ್ಪು ಯಾಕೆ ಮಾಡಿದ ಅನ್ನೋಂಥದ್ದು ನಾವೆಲ್ಲ ವಿಚಾರ ಮಾಡ್ಬೇಕಾಗ್ಯದ. ಜೊತೆಗೆ ದುಡ್ಡಿದ್ರೆ ಎಲ್ಲ ವ್ಯವಸ್ಥೆ ಇದ್ರೆ ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಅನ್ನೋದಕ್ಕೆ ಇದು ಅಪವಾದ ಅನ್ನೋಂಗೆ ಆಗಿಬಿಟ್ಟದ. ಹೇಗಪ್ಪ ಅಂದರೆ ಒಳ್ಳೆಯ ಹೆಂಡತಿ ಮನೆಯಲ್ಲಿ ಮಗು ಬದುಕದ, ತಾಯಿ ತಂದೆ ಅಂತ ಇಲ್ಲ, ಎಲ್ಲರೂ ಇದ್ದಾರೆ ಇವರಿಗೆ, ಯಾಕಿಂತ ತಪ್ಪು ಮಾಡಿದ್ದಾರೆ? ಒಬ್ಬ ನಾಯಕ ಕನ್ನಡಿಗರೆಲ್ಲರೂ ಇವ್ರನ್ನ ಅಭಿಮಾನಿ ಆಗಿ ಅಭಿಮಾನಿಗಳಾಗಿ ಬೆಂದಿದ್ದಾರೆ ಇವರಿಗೆ. ದರ್ಶನ ಅಭಿಮಾನಿ ಇನ್ನೊಬ್ಬರು ಮತ್ತೊಂದಿಬ್ಬರು ಮೂರು ಬಂದಿದ್ದಾರೆ ಎಲ್ಲರೂ. ನಮ್ಮ ಯಾರಪ್ಪ ಅಂದ್ರೆ ರಾಘವೇಂದ್ರ, ಸಾರಿ, ನಮ್ಮ ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, ಮುಂದೆ ಇನ್ನೂ ಅನೇಕ ಬರ್ತಾ ಇದ್ದಾರೆ ಇಲ್ಲೇ ಎಲ್ಲ ನಾಯಕ ನಟರು, ಇವರೆಲ್ಲ ಅಭಿಮಾನಿಗಳಿದ್ದಾರೆ. ಇಂಥ ಅಭಿಮಾನಿಗಳು ಕಟ್ಕೊಂಡು ಇವರು ಆದಷ್ಟು ತಪ್ಪುಗಳನ್ನ ಮಾಡಲಾರ್ದ. ನೋಡ್ರಿ, ಇವತ್ತು ರಾಜ್ಕುಮಾರ್ ಬಗ್ಗೆ ಇನ್ನೂ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ವಿಷಯ, ಮತ್ತು ಹೇಳ್ತಾ ಇದ್ದೀನಿ, ತಪ್ಪು ಯಾರಿಂದಾದರೂ ಆಗುವಂಥವನ. ಆದ್ದರಿಂದ ರಾಜ್ಕುಮಾರು ತಮ್ಮ ಅಭಿಮಾನಿಗಳಿಗೆ ಅಭಿಮಾನಿ ದೇವರು, ನಿಜವಾಗಿಯೂ ಬದುಕಿನ ತುಂಬ ಅವರು ಅಭಿಮಾನಿಗಳಿಗೆ ನೋವಾಗಲಂತ, ಯಾರಿಗೆ ಗೊತ್ತಾಗಲಾರಂತ, ತನ್ನ ವೈಯಕ್ತಿಕ ಬದುಕಿನ ನೋವುಗಳನ್ನ ಹೇಳಲಾರದ ಸಂತೋಷವನ್ನು ಮಾತ್ರ ಹಂಚಿಕೊಂಡ ಅವ್ರ ಜೊತೆಗೆ ತಾವು ಬದುಕಿದವರು ಬಾಳಿದವರು. ಅಷ್ಟೇ ಅಲ್ಲ, ಒಬ್ಬ ನಾಯಕ ನಟನಿಂದ ಇಡೀ ವ್ಯವಸ್ಥೆ ಬಂದ್ ಆಗುವುದಿಲ್ಲ ಅನ್ನೋಂಥ ಸತ್ಯವನ್ನು ತಿಳ್ಕೊಂಡಿದ್ರು ಅವರು. ಅದಕ್ಕಾಗಿ ರಾಜಕೀಯಕ್ಕೆ ಬರಲಿಲ್ಲ. ಎನ್ ಟಿ ರಾಮರಾವ್ ಹಂಗಾಗಿರ್ಬೋದು, ಎಮ್ ಜಿ ರಾಮಚಂದ್ರನ್ ಅವ್ರ ಹಂಗಾಗಿರ್ಬೋದು, ಯಾರು ಎಮ್ ಜಿ ಆರ್ ಅವ್ರ ಇದಾಗಿರ್ಬೋದು, ಯಾರ ಗತಿನೂ ಅವ್ರು ಆಗಲಿಲ್ಲ. ಆವತ್ತು ಕರ್ನಾಟಕದಲ್ಲಿ ಒಂದು ಗೋಕಾಕ ವರದಿ ಚಳವಳಿ ನಡೆದಾಗ ಅವತ್ತು ಇವರು ರಾಜಕೀಯಕ್ಕೆ ಬಂದಿದ್ದರೆ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿನೂ ಆಗಿ ಹೋಗ್ತಾ ಇದ್ದರು ರಾಜ್ಕುಮಾರ್ ಅವರು. ಆದರೆ ಅವ್ರ ಲಿಮಿಟೇಷನ್ಸ್ ಗೊತ್ತಿತ್ತು. ಈ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಕೇವಲ ನಾಯಕನಿಂದ ಸಾಧ್ಯ ಇಲ್ಲ, ನಿಜದ ನಾಯಕನಾಗಿ ಬರಬೇಕಾಗ್ತದೆ, ಒಬ್ಬ ಗಾಂಧಿಯಾಗಿ ಬರಬೇಕಾಗ್ತದೆ, ಕುವೆಂಪು ಅವರಂಗೆ ಚಿಂತನೆ ಮಾಡಿ ಆ ರೀತಿ ಬರಬೇಕಾಗ್ತದೆ. ಇದೆಲ್ಲ ಅವ್ರಿಗೆ ಇತ್ತು. ಕುವೆಂಪು ಅವ್ರಿಗಿದ್ದು ಮೊದಲಿಗೆ ಅವ್ರಿಗೆ ಕರ್ನಾಟಕ ರತ್ನ ಮತ್ತಿನ ಕೊಡ್ಲಿಕ್ಕೆ ಬಂದಾಗ ಹೇಳಿದ್ರು ಅವರು, ಕುವೆಂಪು ಅವರಿದ್ದಾರೆ ಅವ್ರಿಗೆ ಮೊದಲು ಕೊಡ್ರಿ, ಅವ್ರಿಗೆ ದೊಡ್ಡವರಲ್ಲ ಅಂತೆ. ಇಂಥ ಪ್ರವೃತ್ತಿ ನಮ್ಮ ಈ ಇವತ್ತಿನ ಈ ದರ್ಶನದಲ್ಲಿ ಆಗಲಿ ಇನ್ನುಳಿದ ನಟರಲ್ಲಿ ಆಗಲಿ ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಅತ್ಯಂತ ನೋವಿನಿಂದ ವಿಚಾರ ಮಾಡಬೇಕಾಗಿದೆ. ಇನ್ನೂ ಇನ್ನೂ ಗುಂಡಾಗಿರಿ ಇದಾಗಿಲ್ಲ ಅಂತಲ್ಲ, ಆದರೆ ಈ ಗುಂಡಾಗಿರಿಗೆ ಪ್ರೋತ್ಸಾಹ ಕೊಟ್ಟೆ ಬೆಳೆಸುವಂಥ ಒಂದು ವ್ಯವಸ್ಥೆ, ಒಂದು ವ್ಯಕ್ತಿತ್ವ ದರ್ಶನ್ರವ್ರದ್ದು ಆಗಬಾರ್ದಾಗಿತ್ತು ಅಂತ. ಇವತ್ತು ದರ್ಶನ್ರವರು ರೌಡಿಗಳನ್ನು ಬೆಳೆಸ್ತಾ ಇದ್ದಾರೆ, ರೌಡಿಗಳನ್ನು ತೊಗೊಂಡು ಮತ್ತೆ ಇನ್ನೊಂದು ರೌಡಿ ಗುಂಪಿನ ಜೋಡಿ ಜಗಳ ಮಾಡಿಸುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಮಾಡಿದರು ಅಂತ, ಇದನ್ನು ಯಾಕೆ ಇವತ್ತು ಚಿಂತನೆ ಮಾಡ್ತಾ ಇದೆಯಪ್ಪ ಅಂದರೆ, ಇವತ್ತಿನ ಎಲ್ಲ ಗೊತ್ತದೆ, ಪೇಪರ್ ತೊಗೊಳ್ತೋ ಹಿಂದುಗಳು ತುಂಬ ಎಲ್ಲ ಇಲ್ಲ, ಬೇಡ ಬೆಂಗಳೂರು ಜೈಲಿನಿಂದ ಪರಪ್ಪನ ಜೈಲಿಂದ ಮತ್ತೊಂದು ಜೈಲಿಗೆ ಹಾಕ್ತಾರೆ, ಮತ್ತೆ ಮಾಡಿದ್ರೆ ಅವು ಕಾನೂನು ಪ್ರೊಸೆಸ್ ನಡೆದಿದ್ದವು. ಬಳ್ಳಾರಿ ಜೈಲಿಗೆ ಇವ್ರನ್ನ ಹಾಕುವಂಥದ್ದು, ಇನ್ನುಳಿದು ಇವ್ರ ಜೊತೆಗೆ ಬೇರೆ ಬೇರೆ ಜೈಲುಗಳಿಗೆ, ವಿಶೇಷವಾಗಿ ಮೈಸೂರು, ಶಿವಮೊಗ್ಗ, ಧಾರವಾಡ, ವಿಜಯಪುರ, ಕಲಬುರಗಿ, ಬೆಳಗಾವಿ, ಇಂಥ ಬೇರೆ ಬೇರೆ ಕಡೆ ಮತ್ತು ಪರಪ್ಪನ ಗ್ರಹದಲ್ಲಿ ಕೆಲವು ಜನ ಬಡವರಿದ್ದಾರೆ. ಅವ್ರು ಎಲ್ಲಿ ಹೋಗಲಿ ಏನೋ ಮಾಡಲಿ, ಎಲ್ಲಿ ಹೋದರೂ ಅಲ್ಲಿ ಇವರು ಈ ಒಂದು ರೌಡಿಸಮ್ ಬೆಳೆಸ್ಕೊಳ್ಳುವಂಥದ್ದು, ಆ ರೌಡಿಸಮ್ ಪ್ರಫುಲ್ ಮಾಡುವಂಥ ಪ್ರವೃತ್ತಿ ಇವರಲ್ಲಿ ಯಾಕದಪ್ಪ ಅಂತ ಇವತ್ತು ಪ್ರಶ್ನೆ ಆಗಿಲ್ಲ. ಯಾಕಂದರೆ ಇವ್ರು ಬದಲಾಗಬೇಕಾಗಿತ್ತು, ಇಷ್ಟೆಲ್ಲ ಆದಮೇಲೆ ಇಲ್ಲಪ್ಪ ನಾನು ತಪ್ಪಾಯ್ತು. ಮತ್ತು ನಾವು ಇಲ್ಲಿವೇ ನೋಡ್ತಾ ಇದ್ದೀವಿ ದರ್ಶನರ ಅಂತ ಒಂದು ದೊಡ್ಡ ಕೊಲೆ ಆರೋಪ ಅವ್ರ ಮನ್ನದ. ಒಂದಿಷ್ಟು ಕಿಂಚಿತ್ತು ಎಲ್ಲೂ ನಾನು ತಪ್ಪು ಮಾಡಿದ್ದೀನಿ, ನಾ ಆರೋಪಿ ಅನ್ನುವಂಥ ನೋವು ಎಲ್ಲಿ ಕಾಣೋದಿಲ್ಲ ಅವ್ರ ಮಕ್ಕಳಾಗ. ಇದೆಂಥದ್ದು ಅಂತ, ಇದ್ಯಾವ ಮಾನಸಿಕ ಸ್ಥಿತಿ ಇವ್ರದ್ದು ಅಂತ. ಮತ್ತು ಅಲ್ಲಿಂದ ಒಂದು ಮತ್ತು ಇಲ್ಲಿ ಒಳಗು ಜೈಲ್ದೊಳಗೂ ಸಹಿತ ರೌಡಿಗಳ ಜೊತೆಗೆ ಸಂಪರ್ಕ, ರೌಡಿಗಳ ಜೊತೆಗೆ ಮಾತುಕತೆ, ಅವ್ರ ಜೊತೆಗೆ ಏನೋ. ಇವತ್ತು ನಮ್ಮ ಮೀಡಿಯಾದವ್ರಿಗೆ ಸುದ್ದಿ ಆಗ್ತಾ ಇದೆ, ಆ ಮಾತು ಬೇರೆ, ನಮ್ಗೆ ಒಳ್ಳೆ ಸುದ್ದಿ ಕೊಡ್ತಾ ಇದ್ದಾರಪ್ಪ ಅಂತ ಹೇಳ್ಬೋದು. ಬಟ್ ವೈಯಕ್ತಿಕವಾಗಿ ದರ್ಶನ್ರವರು ಭಾಳ ಪಾತಾಳಕ್ಕೆ ಇಳಿತಾ ಇದ್ದಾರಂತ. ಇನ್ನೇನು ಮೇಲೆ ಎದ್ದು ಬರೋದಿಲ್ಲ ಏನೋ ಅನ್ನೋ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾಕಾಯಿತು ಅನ್ನೋ, ದರ್ಶನ್ ಯಾಕೆ ಮಾಡಿದರು, ಏನು ಮಾಡಿದರು, ಅವ್ರು ಬೆಳೆದು ಬಂತ ವಾತಾವರಣ ಅವ್ರಿಗೆ ಸರಿನಕ ಅಂತ ಇದೆ ಇವತ್ತಿಗೂ ಸಹಿತ. ಯಾಕಂದರೆ ರೇಣುಕಾ ಸ್ವಾಮಿಯನ್ನು ಕೊಂದಿದ್ದು ನಮ್ಮ ಸರಿನಪ್ಪ ಅನ್ನೋಂಗಿದ್ದಾರೆ ಅವರು. ಅವ್ರು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಟ್ಟಿವಿ. ಈಗ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಲ್ಲ, ಇದಕ್ಕೆ ನೀವು ತಪ್ಪು ಮಾಡಲಾರ್ದು ಅದು ಕೊಲೆಯಿಂದಾಗೆ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡಿರಲ್ಲಪ್ಪ. ಎಂಥ ದೊಡ್ಡ ವ್ಯಕ್ತಿತ್ವ ಬೆಳೆದು ನಿಮಗೆ ಕರ್ನಾಟಕ ತುಂಬೆಲ್ಲ ಎಷ್ಟು ಅಭಿಮಾನಿಗಳು, ಅದನ್ನೆಲ್ಲ ಕಳ್ಕೊಂಡು ಇವತ್ತು ನೀವು ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಬೋದು ಅಷ್ಟೇ ಅಲ್ಲ, ಒಬ್ಬ ಅಪರಾಧಿಯಾಗಿ ಒಬ್ಬ ಖಳನಾಯಕನಾಗ್ತಾ ಇದ್ದಿರಲ್ಲ. ಖಳನಾಯಕ ನಮಗೆ ಖಳನಾಯಕ ಆದಂತೆ ಖಳನಾಯಕ ಪಾತ್ರ ಮಾಡಿದ್ರು ಅವರು ನಮ್ಮ ಏನಪ್ಪ ಅಂದರೆ ಈ ಒಂದು ಇವ್ರ ತಂದೆಯವರು. ಆದರೆ ಇವರು ನಿಜವಾಗಿ ಖಳನಾಯಕರಾಗಿಬಿಟ್ರಲ್ಲಪ್ಪ ಅನ್ನೋಂಥ ನೋವಿನಿಂದ ಇವತ್ತು ಈ ಮಾತು ಮಾತಾಡ್ಬೇಕಾಗಿದೆ. ಅದಕ್ಕಾಗಿ ದರ್ಶನ್ ಅವರು ತಪ್ಪುಗಳ ಮೇಲೆ ತಪ್ಪು ಮಾಡೋದು ಬಿಡಲಿಕ್ಕೆ ಸಾಧ್ಯಲ್ಲ ಏನೋ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಇಷ್ಟೊಳಗೆ ಅವರು ಅನೇಕ ವ್ಯಕ್ತಿತ್ವ ಚೇಂಜ್ ಮಾಡ್ಕೋಬೇಕಾಗಿತ್ತು, ಆದರೆ ಅದಾಗದ ತಪ್ಪಿನಿಂದ ಮತ್ತೊಂದು ತಪ್ಪು,
ಮತ್ತೊಂದು ತಪ್ಪು, ಮತ್ತೊಂದು ತಪ್ಪು, ಅಪರಾಧಿ ತಪ್ಪು, ಎಫ್ ಐ ಆರ್ ಹರಿತ ಹೊರಟಿದವು. ಇದರಿಂದಾಗಿ ಅವ್ರು ಶಿಕ್ಷಣ ಆಗುವುದೇನು ಕಡಿಮೆ ಆಗುವುದಿಲ್ಲ, ಶಿಕ್ಷೆ ಆಗುವುದು ಗ್ಯಾರಂಟಿ, ಹೊರಗೆ ಬರೋದು ಸುಲಭಿಲ್ಲ, ಇದೆಲ್ಲನೂ ಯಾಕೆ ಆಗ್ತಾಯಿದ್ದಾವೆ ಅಂದಾಗ ಸಹಜವಾಗಿ ನಾವು ವಿಚಾರ ಮಾಡಬೇಕು. ಇದೆಲ್ಲ ಕಾರಣ ಏನಪ್ಪ, ಒಂದು ಕಡೆ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಕುಟುಂಬದಲ್ಲೇ ದುಡ್ಡು ಹೆಚ್ಚಾದಂಗೆ ಇನ್ನುಳಿದ ದುಡ್ಡು ಇಲ್ಲದಂಥ ಕುಟುಂಬಗಳು ಇವ್ರು ಬೆನ್ನತ್ತೆ ಅವ್ರು ಹೇಳಿದ ಕೇಳುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಅವ್ರು ಜೈ ಜೈ ಹಾಕೋದು ಜೈ ಜೈಕಾರ ಹಾಕೋದ್ರಿಂದ ಒಂದು ಕಡೆ ಗುಂಪು ಒಂದು ರೀತಿಯಾಗಿ ಅಪರಾಧಿಗಳಾಗ್ತಾಯಿದ್ರೆ ಇನ್ನೊಂದು ಕಡೆ ಆ ದುಡ್ಡನ್ನು ದುರುಪಯೋಗಪಡಿಸ್ಕೊಂಡು ಯಾರ್ಯಾರನ್ನು ಬೆಳೆಸ್ಕೊಂಡು ನಾವು ನಮ್ಮನ್ನು ಒಬ್ಬ ಗುಂಡ ಅನ್ನೋದನ್ನು ಪ್ರೂವ್ ಮಾಡ್ಕೊಳಕ್ಕೆ ಹೊಂಟಂಗೆ ಹಿಂಸಾ ಮಾರ್ಗ ಹಿಡ್ಕೊಂಡು ಹೊಂಟಂಗೆ ವಿಶೇಷವಾಗಿ ನಾವು ಫಾಲನ್ ಆಗ್ತಾ ಇದ್ದೀವಿ, ಬೀಳ್ತಾ ಇದ್ದೀವಿ ಅಂತ ಅಂಥ ಒಂದು ಹಂತಕ್ಕೆ ಇವತ್ತು ದರ್ಶನರು ಬಂದಿದ್ದಾರೆ. ಈ ದರ್ಶನರ ಇದರಿಂದ ಮೋಸ್ಟ್ ಪ್ರಾಬಬ್ಲಿ ಹೇಳಲಿಕ್ಕಿಲ್ಲೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೇಳ್ತಾರೋ ಇಲ್ಲೋ ಏನಾಗ್ತಾರೋ ನೋಡೋಣ ಆ ಮಾತು ಬೇರೆ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಈಗಾದರೂ ದರ್ಶನರು ತಮ್ಮ ತಪ್ಪಿನ ಅರಿವು ಮಾಡ್ಕೊಳ್ಳೋದು ಭಾಳ ಯೋಗ್ಯ ಅಂತ. ಬಳ್ಳಾರಿಯಲ್ಲೋರು ಅಲ್ಲೂ ಸಹಿತ ಈ ಒಂದು ಗುಂಡಗಳಿದ್ದಾರೆ ಅಥವಾ ಅಲ್ಲೂ ಸಹಿತ ಗುಂಡ ಪ್ರವೃತ್ತಿ ಜನ ಇದ್ದಾರೆ, ಜೊತೆಗೆ ರೌಡಿಗಳು ಇದ್ದಾರೆ. ಅವ್ರು ಮಧ್ಯಲ್ಲಿ ಬಂದ ತಕ್ಷಣ ಮಧ್ಯದಲ್ಲಿ ಎರಡು ಬಂದವರು ಮಧ್ಯನೂ ಆಗ್ಬೋದು. ಪೊಲೀಸ್ ವ್ಯವಸ್ಥೆ ಅಂತ ಸಾಧಿಸಿದ ಮಟ್ಟಿಗೆ ತಮ್ಗೆ ದುಡ್ಡು ಕೊಟ್ಟರೆ ಸಾಕು, ಅವ್ರು ಏನು ಬೇಕಾದ್ರೆ ಮಾಡಿ ಅನ್ನುವಂಥ ಸ್ಥಿತಿಗೆ ಇವತ್ತು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇವತ್ತು ಜೈಲುಗಳಲ್ಲಿ ಇರುತ್ತಂಥ ಪರಿಸ್ಥಿತಿ ನೋಡಿದಾಗ. ಅದಕ್ಕೆ ಇವತ್ತು ಈ ಜೈಲುಗಳು ಬದಲಾವಣೆ ಆಗಬೇಕಾದ ಒಳಗಿನ ಪರಿಸ್ಥಿತಿ, ಮತ್ತು ಅದೇ ಕಾಲಕ್ಕೆ ಈಗೊಂದು ನಾವು ಈ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀವಿ, ಈ ಜೈಲುಗಳು ಏನಾಗ್ತಾ ಇದ್ದಾವಪ್ಪ ಅಂದರೆ ಸೆಲೆಬ್ರಿಟಿಗಳಿಗೆ, ಒಂದು ರಾಜಕಾರಣಿಗಳಿಗೆ, ಇನ್ನುಳಿದವ್ರಿಗೆ ಒಂದೇನಪ್ಪ ಅಂದರೆ ರೆಸ್ಟ್ ಹೌಸ್ ಆದರೆ ಇದೇ ಕಾಲಕ್ಕೆ ಒಬ್ಬ ವಿಚಾರವಾದಿಗಳಿಗೆ ಒಂದು ಏನಪ್ಪ ಅಂದರೆ ವ್ಯವಸ್ಥೆಯ ತಪ್ಪುಗಳನ್ನು ಹುಡುಕಿ ಹೇಳುವಂಥ ಜನರ ವಿರೋಧವಾಗಿ ಒಂದು ಅತ್ಯಂತ ಕ್ರೂರವಾದ ಏನಪ್ಪ ಅಂತಂದರೆ ಶಿಕ್ಷೆ ಕೊಡುವಂಥ ಒಂದು ಕೇಂದ್ರ ಈ ಬೆಳೆ ಎತ್ತಿದ್ದಾವಪ್ಪ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ನಾವು ಕೊಡ್ಬೋದು. ಅದಕ್ಕೆ ಅದಕ್ಕಾಗಿ ಇವತ್ತು ದರ್ಶನರವರು ಇವತ್ತು ಈ ಒಂದು ಗುಂಡಾ ಪ್ರವೃತ್ತಿಯನ್ನು ಬಿಟ್ಟರೆ ಭಾಳ ಒಳ್ಳೆಯದು ಅಂತ ಹೇಳುವಂಥದ್ದು, ಜೊತೆಗೆ ಇನ್ನೊಂದು ಮಾತು ನಾವು ಮತ್ತೊಮ್ಮೆ ಹೇಳುವಂಥದ್ದು ಇವತ್ತು ದರ್ಶನರು ಒಬ್ಬ ಆದರ್ಶ ಆಗಲಿ ಸಮಾಜಕ್ಕೆ ಅಂತೇಳಿ. ಬಟ್ ಅದು ಆಗುವ ಸಾಧ್ಯತೆಗಳು ಕಡಿಮೆನೋ, ಯಾಕಂದ್ರೆ ಅದನ್ನು ದಾಟಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಜೈಲಲ್ಲಿ ಆದರೂ ಸಹಿತ ನಾವು ಇಲ್ಲಿ ಕೇಳ್ಕೊಳ್ಳೋದೇನಪ್ಪ ದರ್ಶನ ಅಂತವ್ರಿಗೆ ದರ್ಶನ ಅಭಿಮಾನಿಗೆ ಹೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಅಲ್ಲೂ ಸಹಿತ ಈ ರೌಡಿ ಜಮಕ ಪ್ರಪೋಸ್ ಮಾಡಲಾರ್ದ ತಮ್ಮಷ್ಟವ ತಮ್ಮ ಮಾಡಿದ ತಪ್ಪನ್ನು ಅರಿವರಿ ಮಾಡ್ಕೊಳ್ಳಿ, ಇಲ್ಲ ತಂದು ಸರಿ ಅಂದ್ರೆ ವಾದ ಮಾಡಿ ಅದನ್ನು ದಾಟಿಸ್ಕೊಂಡು ಬರಲಿ ಯಾವುದೇ ಇದ್ರೂ ಸಹಿತ. ಮತ್ತು ಒಂದು ಮಾತು ಮಾತ್ರ ಸತ್ಯದ ಇಲ್ಲಂತಲ್ಲ, ದರ್ಶನರು ತಪ್ಪು ಮಾಡಿದ್ದು ಅದಕ್ಕೆ ಶಿಕ್ಷೆ ಆಗಬೇಕಾಗಿ ಸತ್ಯ. ಅದೇ ಕಾಲಕ್ಕೆ ರೇಣುಕಾಸ್ವಾಮಿಯವರು ಪವಿತ್ರಗೌಡರ ಜೊತೆಗೆ ಮಾಡಿದಂಥ ಅವರ ಅಶ್ಲೀಲ ವರ್ತನೆ ಅಥವಾ ಒಂದು ಏನಪ್ಪ ಅಂದ್ರೆ ಒಂದು ಎಂಥ ವ್ಯಕ್ತಿತ್ವ ಜನವು ಆ ವ್ಯಕ್ತಿತ್ವದಿಂದಾಗಿ ಅವರಿಗೆ ಆ ಶಿಕ್ಷೆ ಆಗಬೇಕಾಗಿತ್ತು ಏನೋ ಅಂತ ಮನುಷ್ಯರು ಸಹಿತ. ಆದರೆ ಅದಕ್ಕೆ ಒಂದು ವ್ಯವಸ್ಥೆ ಆದ ಶಿಕ್ಷೆ ಕೊಡಿಸೋದಕ್ಕೆ ಆ ಮೂಲಕ ದರ್ಶನ ಮಾಡಿದ್ರೆ ಇವತ್ತು ದರ್ಶನ ಒಳಗಿರ್ತಿರಲಿಲ್ಲ, ಒಂದು ಆದರ್ಶ ಆಗಿರ್ತದೆ ಸಮಾಜಕ್ಕೆ. ಪವಿತ್ರ ಗೌಡ ಅವರು ಅವ್ರಿಗೂ ಜೈಲಿನಲ್ಲಿ ಇರ್ತಿರಲಿಲ್ಲ. ಇವತ್ತು ತಪ್ಪು ಮೂಲ ತಪ್ಪು ಮಾಡಿದವರು ರೇಣುಕಾಸ್ವಾಮಿ ಇವತ್ತು ಈ ಕೇಸನ್ನು ಎದುರಿಸ್ತಾ ಇರ್ತಿದ್ರು ಅನ್ನೋದು ಅಷ್ಟು ಸತ್ಯದ. ಅದಕ್ಕಾಗಿ ಯಾವಾಗಲಾದರೂ ಇವತ್ತು ನಾವಾದರೂ ಸಹಿತ ಭಾಳಷ್ಟು ಎಚ್ಚರದಿಂದ ವಿಚಾರ ಮಾಡಬೇಕಾಗ್ಯದ, ನಮ್ಮ ಜೀವನ ಪಾಲಿಸಬೇಕಾಗ್ಯದ. ನಾವು ಯಾವುದೇ ತಪ್ಪು ಮಾಡೋಕ್ಕಿಂತ ಪೂರ್ವದಲ್ಲಿ ಹಲವು ಸಲ ವಿಚಾರ ಮಾಡಿಕೊಂಡು ಗೂಂಡ ಅಥವಾ ರೌಡಿಸಮ್ ದಾರಿಗೆ ಹೋಗಲಾರ್ದು. ನಾವು ಇವತ್ತು ನಮಗೆ ಒಂದು ವ್ಯವಸ್ಥೆ ಅದು ಪೊಲೀಸ್ ವ್ಯವಸ್ಥೆ ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬೆನ್ನತ್ತೆ ಕೆಲಸ ಮಾಡಿಸ್ಕೊಳ್ಳೋಂಥ ಪ್ರವೃತ್ತಿ ಮಾಡಬೇಕು ಬೆಳೆಸ್ಕೋಬೇಕು ಅನ್ನುವಂಥದ್ದು. ಇಲ್ಲಾದ್ರೆ ಇಂಥ ಅಪರಾಧಿ ಕೆಲಸಗಳಾಗಿ ಶಿಕ್ಷೆಗೆ ನಾವೆಲ್ಲರೂ ಗುರಿಯಾಗುವಂಥ ಪ್ರಸಂಗ ಬರ್ತದೆ. ಮತ್ತು ದರ್ಶನ್ ಅಂತೂ ಮೋಸ್ಟ್ಲಿ ಇದರಿಂದ ಹೊರಗೆ ಬರುವಂಗೆ ಕಾಣ್ತಾ ಇಲ್ಲ, ಅವರು ಅದರಲ್ಲೇನ ಶಿಕ್ಷೆ ಅನುಭವಿಸಿ ಹೋಗುವಂಥ ಎಲ್ಲ ಅವಕಾಶ ಹೆಚ್ಚಾಗಿದ್ದಾವೆ. ಅದು ಇದೇ ಸಂದರ್ಭದಲ್ಲಿ ಒಂದು ಮಾತನ್ನ ನೆನಪಿಸಿಕೊಳ್ಬೇಕಾಗ್ಯದ. ಅಮ್ಮ ಅಂದರೆ ನಮ್ಮ ಸುಮಲತಾ ಅವರಿಗೆ ಅವ್ರು ಬದಲಾಗಿ ಭಾಳಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಸುಮಲತಾರಂಥವ್ರಿಗೆ ಒಂದಿಷ್ಟು ಹೇಳಬೇಕಾಗ್ಯದ, ನಿಮ್ಮ ಮಗನಿಗೆ ಇಂಥ ತಪ್ಪುಗಳು ಮಾಡ್ದಂಗೆ ನಿಮ್ಮ ಸಲಿ ಇನ್ನಷ್ಟು ಕೊಟ್ಟರೆ ಒಳ್ಳೆಯದಿತ್ತು ಅಂತೇಳಿ ನಿಜದ ತಾಯಿಯಾಗಿ ಅವ್ರು ಇಂಥ ತಪ್ಪು ಆಗದಂಗೆ ಅವ್ರಿಗೆ ಇನ್ನೂ ಅಷ್ಟು ಹೋಗಿ ನೀವು ಬುದ್ಧಿ ಹೇಳಿದ್ರು ಯೋಗ್ಯರು. ಆದರೆ ನೀವು ಕೇವಲ ಅವ್ರದ್ದು ಒಂದು ತಪ್ಪಿಲ್ಲ ಎಲ್ಲರೂ ತಪ್ಪು ಅಂತ ಹೇಳ್ತಾ ಇದ್ದ, ಮತ್ತು ಪ್ರಪೋಸ್ ಮಾಡುವಂಥದ್ದು ಇದು ಒಂದು ಮತ್ತಷ್ಟು ಒಂದು ತಪ್ಪು ಹಾದಿಗೆ ಒಯ್ಯುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಅನ್ನಿಸ್ತದೆ. ಅದೇನೋ ಆಗಲಿ, ದರ್ಶನ್ ಇವತ್ತು ಶಿಕ್ಷೆಯನ್ನು ಹೆಚ್ಚು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಆತಂಕದಿಂದ ಇವತ್ತು ಒಂದೆರಡು ಮಾತುಗಳು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇನೂ ಇರ್ಬೋದು, ಲೈಕ್ ಆಗಲಿ ಡಿಸ್ಲೈಕ್ ಆಗಲಿ ನೀವು ಅದನ್ನು ಮಾಡ್ತಾಯಿರಿ, ಜೊತೆಗೆ ಕಮೆಂಟ್ ಮಾಡ್ತಾಯಿರಿ, ಮತ್ತು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಬೆಳಿಗ್ಗೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಶೀತಾರ ಸ್ವಚ್ಛತೆ ಕೈಗಳಲ್ಲಿ ವಂದನೆಗಳು.